ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಕೆ ಆರ್ ಟ್ಯುಟೋರಿಯಲ್ ಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಎಸ್, ಶಿಕ್ಷಕ ಆಕಾಂಕ್ಷಿಗಳಿಗೆ ಇದೊಂದು ಸುಗ್ಗಿಯ ಕಾಲ. ಯಾಕೆ ಅಂತಂದರೆ, ಎಲ್ಲ ರೀತಿಯ ನೇಮಕಾತಿಗಳು ಪ್ರಾರಂಭವಾಗಿದೆ. ಯಾರೆಲ್ಲ ಶಿಕ್ಷಕ ಆಕಾಂಕ್ಷಿಗಳು ರೆಡಿ ಆಗಿದ್ದಿರಿ, ಬಿ ಎಡ್ ಮಾಡ್ಕೊಂಡಿದ್ರಿ, ಡಿಗ್ರಿ ಮಾಡ್ಕೊಂಡಿದ್ರಿ, ಡಿ ಎಡ್ ಮಾಡ್ಕೊಂಡಿದ್ರಿ, ಸೊ ಇವರೆಲ್ಲರಿಗೂ ಕೂಡ ಒಂದು ಉತ್ತಮವಾದಂಥ ಅವಕಾಶಗಳು ಸಿಗ್ತಾ ಇದೆ. ಯಾಕೆಂದರೆ ಈಗ ಆಲ್ರೆಡಿ ಜಿ ಪಿ ಎಸ್ ಟಿ ನೇಮಕಾತಿಗೆ ಸಂಬಂಧಪಟ್ಟಂತೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ, ಇನ್ನು ಕೆಲವೇ ದಿನಗಳಲ್ಲಿ ನೋಟಿಫಿಕೇಶನ್ ಆಗುತ್ತೆ. ಅದರ ಜೊತೆಯಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಇರು ಕೂಡ ಆಗ್ತಾ ಇದೆ. ಇದರ ಜೊತೆಯಲ್ಲಿ ಮತ್ತೊಂದು ಸೇರ್ಪಡೆ ಆಗ್ತಿದೆ. ಯಾವುದಂದರೆ ಕ್ರೈಸ್ ಸಂಸ್ಥೆಗಳಲ್ಲಿ, ಏನು ಕ್ರೈಸ್ ಅಂತ ಕರಿತೀವಿ, ಸೊ ವಸತಿ ಶಿಕ್ಷಣ ಸಂಸ್ಥೆಗಳಲ್ಲೂ ಕೂಡ ಒಂದು ಹುದ್ದೆಗಳ ಭರ್ತಿಗೆ ಮುಂದಾಗಿದೆ ಸರ್ಕಾರ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ನಿಮ್ಗೆ ಎಲ್ಲ ರೀತಿಯ ಮಾಹಿತಿಗಳು ದೊರಕುತ್ತೆ ಅಂತ ಹೇಳ್ತಾ, ಎಸ್, ನನ್ನ ಚಾನಲನ್ನು ಯಾರು ಹೊಸದಾಗಿ ನೋಡ್ತಿದ್ದೀರ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುತ್ತೆ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ, ನಾನು ಶಿಕ್ಷಕರ ನೇಮಕಾತಿಗೆ ಮಾಡುವಂಥ ಪ್ರತಿಯೊಂದು ವಿಡಿಯೋಗಳು ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ತಾ, ಹಾಗೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿದ್ದೀನಿ. ಜೊತೆಗೆ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಉಚಿತ ತರಗತಿಗಳ ಲಿಂಕನ್ನು ಕೊಟ್ಟಿದ್ದೀನಿ. ಆ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ಪ್ರತಿಯೊಂದು ತರಗತಿಗಳು ನಿಮಗೆ ಲಭ್ಯವಾಗುತ್ತೆ ಅಂತ ಹೇಳ್ತಾ, ನೋಡೋಣ ಏನಿದೆ ಈ ಒಂದು ವಸತಿ ಶಿಕ್ಷಣ ಸಂಸ್ಥೆಗಳ ಒಂದು ಹುದ್ದೆಗಳ ಭರ್ತಿಗೆ ಸಂಬಂಧಪಟ್ಟಂಥ ನ್ಯೂಸ್ ಅಂತ ನಿಮ್ಮ ಸ್ಕ್ರೀನಲ್ಲಿ ಕಾಣ್ತಾ ಇದೆ. ಇದಕ್ಕೂ ಮೊದಲು ನಾವು ಜಿ ಪಿ ಎಸ್ ಟಿ ಆರ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಆನ್ಲೈನ್ ತರಗತಿಗಳನ್ನು ಪ್ರಾರಂಭ ಮಾಡಿದ್ದೇವೆ. ಈಗ ಆಲ್ರೆಡಿ ಸುಮಾರು ಜನ ಆನ್ಲೈನ್ ತರಗತಿಗಳಿಗೆ ಜಾಯಿನ್ ಆಗಿದ್ದಾರೆ, ಉತ್ತಮ ರೀತಿಯಾದ ಕ್ಲಾಸ್ ಇದೆ ಅಂತ ಫೀಡ್ಬ್ಯಾಕ್ ಬರ್ತಾ ಇದೆ. ಹಾಗಾಗಿ ಇನ್ನೂ ಯಾರು ಆನ್ಲೈನ್ ತರಗತಿಗಳಿಗೆ ಜಾಯಿನ್ ಆಗಿಲ್ಲ, ಸೊ ಏನು ಕೆಳಗಡೆ ಕಾಣ್ತೈತೆ ಆ ನಂಬರ್ಗೆ ನೀವು ಕರೆ ಮಾಡಿದ್ರೆ ಖಂಡಿತವಾಗಿಯೂ ನಿಮಗೆ ಹೆಚ್ಚಿನ ಮಾಹಿತಿ ದೊರಕುತ್ತೆ. ಮತ್ತೆ ಬೇಗ ಬೇಗ ಆನ್ಲೈನ್ ತರಗತಿಗಳಿಗೆ ಜಾಯಿನ್ ಆಗಿ ನಿಮ್ಮ ಜಿ ಪಿ ಎಸ್ ಟಿ ಆರ್ ಕನಸನ್ನು ನನಸು ಮಾಡ್ಕೊಳ್ಳಿ. ನಾವು ನಿಮ್ಮೊಂದಿಗೆ ಇದ್ದೇವೆ, ನಿಮಗೆ ನುರಿತ ಮತ್ತು ಅನುಭವಿ ಶಿಕ್ಷಕರೊಂದಿಗೆ ಉತ್ತಮವಾದಂಥ ತರಬೇತಿಯನ್ನು ಕೊಡ್ತಾ ಇದ್ದೀವಿ. ಯಾವ ರೀತಿಯಾಗಿ 2 ಮಾರ್ಕ್ಸ್, 3 ಮಾರ್ಕ್ಸ್ಗೆ ಕ್ವಶನ್ಸ್ಗೆ ಉತ್ತರವನ್ನು ಬರೀಬೇಕು, ಇಂಟ್ರೊಡಕ್ಷನ್ಸ್ ಯಾವ ರೀತಿ ಇರಬೇಕು, ಪ್ರತಿಯೊಂದು ಕೂಡ ನಿಮಗೆ ಪಿನ್ ಟು ಪಿನ್ ಟಾಪಿಕ್ ವೈಸ್ ಎಕ್ಸ್ಪ್ರೆಷನ್ ಮಾಡ್ಕೊತಾ ಹೋಗ್ತೀವಿ. ಹಾಗಾಗಿ ಅತ್ಯಂತ ಪ್ರಮುಖವಾದಂಥ ಟಾಪಿಕ್ಗಳ, ಅತ್ಯಂತ ಪ್ರಮುಖವಾದಂಥ ವಿಚಾರಗಳನ್ನು ಡಿಸ್ಕಷನ್ ಮಾಡ್ತಾ ಇರ್ತೀವಿ ತರಗತಿಯಲ್ಲಿ. ಹಾಗಾಗಿ ಆ ತರಗತಿಗಳನ್ನ ಮಿಸ್ ಮಾಡ್ಕೊಂಬಿಡಿ. ಯಾರಿನ ನಾವು ರಿಜಿಸ್ಟರ್ ಮಾಡ್ಕೊಂಡಿಲ್ಲ, ಯಾರಿನ ನಮ್ಮ ಕ್ಲಾಸ್ಗೆ ಜಾಯಿನ್ ಆಗಿಲ್ಲ, ಕೂಡಲೇ ನೀವು ನಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳಿ. ನಿಮಗೆ ನಂಬರ್ ಕಾಣ್ತಿದೆ, ಆ ನಂಬರ್ಗೆ ಕರೆ ಮಾಡಿದ್ರೆ ಎಲ್ಲ ರೀತಿಯ ಮಾಹಿತಿಗಳು ದೊರಕುತ್ತೆ ಅಂತ ಹೇಳ್ತಾ, ಎಸ್, ನೋಡೋಣ ಏನು ವಿಚಾರ ಇದೆ ಅಂತ. ಇಲ್ಲಿ ಒಂದು ಲೈನ್ ಇದೆ, ವಸತಿ ಶಿಕ್ಷಣ ಸಂಸ್ಥೆಗಳ ಹುದ್ದೆಗಳಿಗೆ ಭರ್ತಿ. ಅಂದರೆ ವಸತಿ ಶಿಕ್ಷಣ ಸಂಸ್ಥೆಗಳು ಯಾವುವು ಅಂದರೆ, ನಿಮಗೆಲ್ಲ ಗೊತ್ತಿದೆ, ಮುರಾರ್ಜಿ ದೇಸಾಯಿ ಆಗಿರಲಿ, ಕಿತ್ತೂರು ವಸತಿ ಶಾಲೆ ಆಗಿರಲಿ, ಈಗ ಅನೇಕ ರೀತಿಯಂಥ ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಇನ್ನೇನು ಸರ್ಕಾರ ಕೆಲವೇ ದಿನಗಳಲ್ಲಿ ಇದಕ್ಕೆ ನೇಮಕಾತಿಗೆ ಮುಂದಾಗ್ತಿದೆ. ಅದಕ್ಕೆ ಸಂಬಂಧಪಟ್ಟಂತೆ ವಿಚಾರ ಏನಿದೆ ಅಂದರೆ, ಇಲ್ಲಿದೆ, ಬೆಂಗಳೂರು 2 ತಿಂಗಳಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ವಿವಿಧ ಹುದ್ದೆಗಳ ಭರ್ತಿ ಮತ್ತು ನೇಮಕಾತಿ ನಡೆಸಲಾಗುವುದು ಎಂದು ಸಮಾಜ ಕಲ್ಯಾಣ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ತಿಳಿಸಿದರು. ಎಸ್, ಏನೀಗ ಅನೇಕ ದಿನಗಳಿಂದ ಕ್ರೈಸ್ ನೇಮಕಾತಿ ಆಗುತ್ತೆ ಆಗುತ್ತೆ ಅಂತ ವೇಟ್ ಮಾಡ್ತಿದ್ವಿ, ಅದಕ್ಕೆ ಸಂಬಂಧಪಟ್ಟಂತೆ 2 ತಿಂಗಳಲ್ಲಿ, ಅಂದರೆ ಇನ್ನೇನು ಕೆಲವೇ ತಿಂಗಳಲ್ಲಿ ಇದಕ್ಕೆ ನೇಮಕಾತಿ ಅಧಿಸೂಚನೆ ಹೊರಬೀಳುವಂತಹ ಒಂದು ಸೂಚನೆ ಇದೆ. ಎಸ್, ಗುರುವಾರ ಪದವೀಧರರು ಮತ್ತು ಶಿಕ್ಷಕರ ಕ್ಷೇತ್ರಗಳ ಪ್ರತಿನಿಧಿಗಳೊಂದಿಗೆ ನಡೆದ ವಸತಿ ಶಾಲಾ ಶಿಕ್ಷಣ ವ್ಯವಸ್ಥೆಯ ಅಭಿವೃದ್ಧಿಗೆ ಸಂಬಂಧಿಸಿದ ಸಭೆಯಲ್ಲಿ ಅವರು ಮಾತನಾಡಿದರು. ಕಾಯಂ ಶಿಕ್ಷಕರ ಮುಂಬಡ್ತಿ, ಖಾಲಿ ಇರುವಂಥ ಪ್ರಾಂಶುಪಾಲರು, ನೋಡಿ ವೆರಿ ಇಂಪಾರ್ಟೆಂಟ್, ಯಾವ್ಯಾವ ಹುದ್ದೆಗಳು ಅಂದರೆ ಪ್ರಾಂಶುಪಾಲರ ಹುದ್ದೆ, ವಿವಿಧ ವಿಷಯಗಳ ಶಿಕ್ಷಕರು ಅಂದರೆ ಇಲ್ಲಿ ಒಂದು ಸೋಷಿಯಲ್ ಸೈನ್ಸ್ ಆಗಿರಲಿ, ಇಂಗ್ಲೀಷ್ ಆಗಿರಲಿ, ಅದೇ ರೀತಿಯಾಗಿ ಕನ್ನಡ ಆಗಿರಲಿ, ಮತ್ತು ಸೈನ್ಸ್ ಮ್ಯಾಥ್ಸ್ ಎಲ್ಲ ರೀತಿಯಾದ ವಿಷಯಗಳಿಗೆ ಸಂಬಂಧಪಟ್ಟಂಗೆ ಸ್ಟಾಫ್ ನರ್ಸ್, ಅಡಿಗೆ ಒಂದು ಅಡಿಗೆಯವರು, ಕಾವಲುಗಾರರು ಸಹಿತ ವಿವಿಧ ಹುದ್ದೆಗಳ ಭರ್ತಿ ಮತ್ತು ನೇಮಕಾತಿ ನಡೆಸಲಾಗುವುದು. ಓಕೆನಾ? ಸೊ ಇದಕ್ಕೆ ಸಂಬಂಧಪಟ್ಟಂತೆ ನೀನು ಕೆಲವೇ ಇನ್ನೊಂದು ತಿಂಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಒಂದು ನೇಮಕಾತಿಗೆ ಅಧಿಸೂಚನೆ ಬೀಳುತ್ತೆ. ಯಾಕೆಂದರೆ 2023ರ ಎಲೆಕ್ಷನ್ ಇರೋದ್ರಿಂದ ಅದರಷ್ಟರಿಗೆ ಇವರ ಸರ್ಕಾರದಲ್ಲಿ ಮಾಡುವಂಥ ಎಲ್ಲ ರೀತಿಯ ನೇಮಕಾತಿಗಳನ್ನ ಮಾಡ್ಕೊತಾ ಹೋಗ್ತಾರೆ. ಹಾಗಾಗಿ ಆ ದೃಷ್ಟಿಯಿಂದ ಈ ಒಂದು ನೇಮಕಾತಿಗಳು ಕಡ್ಡಾಯವಾಗಿ ಖಂಡಿತವಾಗಿ ನಡೆಯುತ್ತವೆ. ಹಾಗಾಗಿ ಇದರ ಬಗ್ಗೆ ಅನುಮಾನ ಬೇಡ. ನೀವೆಲ್ಲ ಯಾರು ನೀವು ಶಿಕ್ಷಕರ ಹುದ್ದೆಗೆ ರೆಡಿ ಆಗ್ತಿದ್ದೀರಾ, ದಯವಿಟ್ಟು ನೀನು ಹೇಳಿದ್ನಲ್ಲ, ಇದೊಂದು ಅತ್ಯಂತವಾದಂಥ ಒಂದು ಸುಗ್ಗಿಯ ಕಾಲ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ. ಯಾಕೆಂದರೆ ಈಗ ಆಲ್ರೆಡಿ ನಿಮಗೆ ಗೊತ್ತಿದೆ, ಜಿ ಪಿ ಎಸ್ ಟಿ ಆರ್ ಸಂಬಂಧಪಟ್ಟಂಗೆ 15,000 ಕಾಲ್ ಫಾರ್ಮ್ ಆಗ್ತಾ ಇದೆ, ಪ್ರೌಢಶಾಲಾ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ 2,000 ಕಾಲ್ ಫಾರ್ಮ್ ಆಗ್ತಾ ಇದೆ. ಅದರ ಜೊತೆಗೆ ಈಗ ಕ್ರೈಸ್ಗೆ ಸಂಬಂಧಪಟ್ಟಂತೆ ಏನು ಖಾಲಿ ಹುದ್ದೆಗಳಿವೆ ಅದಕ್ಕೆ ಸಂಬಂಧಪಟ್ಟಂತೆ ನೇಮಕಾತಿ ಕೂಡ ನಡೀತಾ ಇದೆ. ಓಕೆನಾ? ಸೊ ಹಾಗೆ ಇವೆಲ್ಲ ಒಟ್ಟಾರೆಯಾಗಿ ನೇಮಕಾತಿಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಇನ್ನೇನು ಒಂದು 6-7 ತಿಂಗಳಲ್ಲಿ ಇವೆಲ್ಲ ನೇಮಕಾತಿಗಳು ನಡೆಯುತ್ತೆ. ನೀವೀಗಲೇ ಕೂಡ ರೆಡಿ ಆಗ್ತಾ ಹೋಗಿ, ನಿಮಗೆ ಹೆಚ್ಚೆಚ್ಚು ಓದೋದಕ್ಕೆ ಅವಕಾಶವನ್ನು ಕೊಡ್ತಾ ಹೋಗಿ. ಜೊತೆಗೆ ಯಾವ ಒಂದು ಆನ್ಲೈನ್ ಕ್ಲಾಸಸ್ಗಳು ಬೆಸ್ಟ್ ಅನಿಸ್ತವೋ ಆ ಕ್ಲಾಸ್ಗೆ ಜಾಯಿನ್ ಆಗಿ ಕ್ಲಾಸ್ಗಳನ್ನ ಕೇಳ್ತಾ ಹೋಗಿ, ನಾವಂತೂ ದಿ ಬೆಸ್ಟನ್ನು ಕ್ಲಾಸಸ್ಸನ್ನು ಕೊಡ್ತಾ ಇದ್ದೀವಿ. ಸೊ ನಮ್ಮ ತರಗತಿಗಳಿಗೂ ಜಾಯಿನ್ ಆದರೆ ನಿಮಗೆ ಅತ್ಯಂತ ಹೆಚ್ಚು ಉಪಯೋಗ ಆಗುತ್ತೆ ಅಂತ ಹೇಳ್ತಾ, ಜೊತೆಗೆ ಮುಂದೆ ಹೇಳ್ತಿದ್ದಾರೆ, ಈ ಹಿಂದೆ ಸಂಘದ ಕಾಯಂ ಶಿಕ್ಷಕರನ್ನು ಪ್ರಾಂಶುಪಾಲರ ಹುದ್ದೆಗೆ 50:50 ಅನುಪಾತದಲ್ಲಿ ಭರ್ತಿ ನೇರ ನೇಮಕಾತಿ ಭರ್ತಿ ಮಾಡಲಾಗುತ್ತಿತ್ತು, ಅದನ್ನು ಇನ್ನು ಮುಂದೆ 75:25 ಅನುಪಾತದಲ್ಲಿ ಭರ್ತಿ ಮಾಡಲಾಗುತ್ತದೆ. ಒಟ್ಟು 783 ಸಂಸ್ಥೆಗಳಲ್ಲಿ 307 ಪ್ರಾಂಶುಪಾಲರು ಕಾಯಂ ಹುದ್ದೆ ಆಗಿದ್ದು, ಇನ್ನು 490
ಒಂದು ಹುದ್ದೆಗಳು ಖಾಲಿವೆ ಎಂದರು. ಓಕೆನಾ? ಸೊ ಯಾವ ರೀತಿಯಾಗಿ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂಗೆ ನೇಮಕಾತಿ ಮಾಡ್ತಿದ್ದಾರೆ ಅಂದರೆ 75:25 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅಂದರೆ ನೇರ ನೇಮಕಾತಿ ಮತ್ತು ಏನು ಒಂದು ಮುಂಬಡ್ತಿಯನ್ನು ಕೊಡೋದ್ರ ಮುಖಾಂತರವಾಗಿ ಮಾಡ್ತಿದ್ದಾರೆ ಅಂತ ಸಂಬಂಧಪಟ್ಟಂಗೆ ಹೇಳಿದ್ದಾರೆ. ಸೊ ಹಾಗೆ ಇನ್ನು ಕೆಲವೇ ದಿನಗಳಲ್ಲಿ ಈ ಒಂದು ವಸತಿ ಶಿಕ್ಷಣ ಸಂಸ್ಥೆಗಳ ಹುದ್ದೆಗೆ ಸಂಬಂಧಪಟ್ಟಂತೆ ನೇಮಕಾತಿ ನಡೆಯುತ್ತೆ. ಹಾಗಾಗಿ ನಿಮ್ಮೆಲ್ಲರ ಒಂದು ತಯಾರಿ ಜೋರಾಗಿರಲಿ. ಸೊ ಎಲ್ಲರೂ ಕೂಡ ನಿಮ್ಮ ಫೋಕಸ್ ಆನ್ ಸ್ಟಡಿ ಅಂತ ಇನ್ನು 6-7 ತಿಂಗಳಲ್ಲಿ ಎಲ್ಲ ರೀತಿಯ ನೇಮಕಾತಿಗಳು ನಡೆಯುತ್ತೆ. ಅದರಲ್ಲಿ ಯಾವುದೇ ರೀತಿಯಾಗಿ ಡೌಟ್ ಬೇಡ, ಯಾಕೆಂದರೆ 2023ರಲ್ಲಿ ಎಲೆಕ್ಷನ್ ಇರೋದ್ರಿಂದ. ಸೊ ಆ ದೃಷ್ಟಿಯೊಳಗೆ ಒಳಗಾಗಿ ಎಲ್ಲರೂ ಕೂಡ ನೇಮಕಾತಿಯನ್ನು ಮಾಡ್ಕೋಬೇಕು. ನೇಮಕಾತಿಯನ್ನು ಮಾಡಿಕೊಂಡು ಸೊ ಸರ್ಕಾರಕ್ಕೆ ನಾವು ನಮ್ಮ ಸರ್ಕಾರದಲ್ಲಿ ನೇಮಕಾತಿ ಮಾಡ್ಕೊಂಡ್ವಿ ಅನ್ನೋ ಒಂಥರ ಒಳ್ಳೆಯ ರೀತಿಯ ಒಂದು ಹೆಸರಲ್ಲಿ ಅವರು ಹೋಗ್ತಾ ಹೋಗ್ತಾರೆ. ಹಾಗಾಗಿ ಈ ಒಂದು ದೃಷ್ಟಿಯಿಂದ 6-7 ತಿಂಗಳಲ್ಲಿ ಎಲ್ಲ ರೀತಿಯ ನೇಮಕಾತಿಗಳು ನಿಮ್ಮ ಮುಂದೆ ಇರುತ್ತೆ. ಎಲ್ಲರೂ ಕೂಡ ನಿಮ್ಮ ಸ್ಟಡಿಯನ್ನು ಜೋರು ಮಾಡಿ ಅಂತ ಮತ್ತೊಮ್ಮೆ ಹೇಳ್ತಾ ಎಸ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ಅತ್ಯಂತ ಪ್ರಮುಖ ಮಾಹಿತಿಗಳು ದೊರಕಿದೆ ಅಂತ ಭಾವಿಸ್ತೀನಿ. ಎಸ್ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಜೊತೆಗೆ ಮತ್ತೊಂದು ಬಾರಿ ಹೇಳ್ತಿದ್ದೀನಿ, ಯಾರು ಆನ್ಲೈನ್ ತರಗತಿಗೆ ಜಾಯಿನ್ ಆಗಿಲ್ಲ ನೀವು ಕೂಡಲೇ ಆನ್ಲೈನ್ ತರಗತಿಗೆ ಜಾಯಿನ್ ಆಗಿ ಆನ್ಲೈನ್ ತರಗತಿಯ ಉಪಯೋಗವನ್ನು ಪಡ್ಕೊಳ್ಳಿ. ಬಿಗ್ ಆಪರ್ಚುನಿಟಿನ ಮಿಸ್ ಮಾಡ್ಕೊಬೇಡಿ. ಸೊ ನಮ್ಮೊಂದಿಗೆ ನೀವು ಕೈ ಜೋಡಿಸಿ ನಮ್ಮ ಮಾರ್ಗದರ್ಶನ ನಿಮ್ಮ ಎಫರ್ಟ್ ಇತ್ತಂದ್ರೆ ಖಂಡಿತವಾಗಿ ಯಾವುದಾದ್ರೂ ಒಂದು ಹುದ್ದೆಯನ್ನು ಪಡ್ಕೊಂಡೇ ಪಡ್ಕೊತೀರ ಅಂತ ಹೇಳ್ತಾ ಎಸ್ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರೂ ಕೂಡ ಧನ್ಯವಾದಗಳು.